హల్లెలూయా యేసు వల్లెను ఆమేన్ ఆమేన్ యేసు బాల వల్లెవరాగిదారే ఆమేన్ అవుదా ఇల్వా అవుదా ఇల్వా ಒಳ್ಳೆಯವರು ಆಮೇ ನಾವೆಲ್ಲರೂ ಎತ್ತು ನಿಂತು ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋಣ. ಈ ಸಮಯದಲ್ಲಿ ಕರ್ತನು ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಆಶೀರ್ವದಿಸಲಿ. ಕರ್ತನೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಹಾಲಲೂಯ 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 ಹಾಲಲೂಯ. ನಮ್ಮನ್ನು ಪ್ರೀತಿ ಮಾಡುವ ಪರಲೋಕ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನನ್ನನ್ನು ಉಂಟು ಮಾಡಿರುವ ನನ್ನ ಪರಲೋಕ ತಂದೆಯೇ, ನಿಮಗೆ ಸ್ತೋತ್ರ. ಈ ದಿನವನ್ನು ಕರ್ತನೆ ನೀವು ಆಶೀರ್ವದಿಸಲು ಕರ್ತನೆ ನಿಮ್ಮ ಕೈಗಳಲ್ಲಿ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಲು ತಂದನೆ. ಹಾಲಲೂಯ 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 ಜೀಸಸ್. ವಂದನೆಗಳು ಸ್ವಾಮಿ, ವಂದನಮೇಶಯ್ಯ, ನಿಮಗೆ ಸ್ತೋತ್ರಂ 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 ಸ್ತೋತ್ರಂ. ಹಾಲಲೂಯ ಹಾಲಲೂಯ ಹಾಲಲೂಯ. ಕರ್ತನೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಎಲ್ಲರೂ ಸೇರಿ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಯೇಸುವನ್ನು ಆರಾಧನೆ ಮಾಡೋಣ. ಹಾಲಲೂಯ ಹಾಲಲೂಯ ಹಾಲಲೂಯ. ನಮ್ಮ ಮಧ್ಯದಲ್ಲಿ ಪರಿಶುದ್ಧ ಆತ್ಮನು ಇಲ್ಲಿದೆವರಲ್ಲಿ. ಹಾಲಲೂಯ ಸ್ತೋತ್ರ. ಮಹಿಮನೇ ನನ್ನ ರಾಜನೇ ನಿಮಗೆ ಸ್ತೋತ್ರ, ನನ್ನ ಕರ್ತನೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನನ್ನ ಒಡೆಯನೇ ನಿಮಗೆ ಸ್ತೋತ್ರ, ನನ್ನನ್ನು ಉಂಟು ಮಾಡಿರುವ ನನ್ನ ಪರಲೋಕ ತಂದೆಯೇ ನಿಮಗೆ ಸ್ತೋತ್ರ. ಹಾಲಲೂಯ 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 ಜೀಸಸ್. ಸ್ತೋತ್ರ ಕರ್ತನೇ, ಸ್ತೋತ್ರ ರಾಜನೇ, ಮಹಿಮೆಯೇ ಅರಸನೇ ನಿನ್ನ ಎನ್ನುವ ಹಾಡನ್ನು ಹಾಡಿ ನಾವು ಯೇಸು ಸ್ವಾಮಿಯನ್ನು ಕೊಂಡಾಡೋಣ. ಜೀಸಸ್ ವಿ ಥ್ಯಾಂಕ್ ಯು. ಕರ್ತನೇ ನಿಮಗೆ ಕೈಗಳನ್ನು ತಟ್ಟಿ ಸಂತೋಷದಿಂದ ಪೂರ್ಣ ಹೃದಯದಿಂದ ಹಾಲಲೂಯ ಕೀರ್ತನೆಗಳು 86 ಹಾಲಲೂಯ. ಯಹೋವನೇ ನಿನ್ನ ನಾಮವನ್ನು ಸಂತೋಷದಿಂದ ಪೂರ್ಣ ಹೃದಯದಿಂದ ನಾನು ಕೊಂಡಾಡುವೆನು. ಹಾಲಲೂಯ ಹಾಲಲೂಯ ಮಹಿಮೆಯ ಅರಸನೇ ತಟ್ಟಿ ಆತ್ಮದಿಯ ರಾಜಿಸುವೆ ಸಂತೋಷವಾಗಿ ಆಡನ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿಯ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮತ್ತೊಮ್ಮೆ ಆಡೋಣ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನ
ಸಂತೋಷವಾಗಿ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋಣ. ಪರಿಶುದ್ಧ ಆತ್ಮನು ಇಳಿದು ಬರಲಿ, ನಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನೇ ನಿಮಗೆ ಸ್ತೋತ್ರ. ಉನ್ನತ ದೇವ ನೀನೇ ಜೀಸಸ್, ಉನ್ನತ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡುಗಡೆ ಮಾಡಿ, ಪಾಪದಿಂದ ಬಿಡಿಸಿರುವೆ. ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ. ಪಾಪದಿಂದ ಬಿಡುಗಡೆ ಮಾಡಿರುವ ನನ್ನ ತಂದೆ ಆರಾಧಿಸುವೆ. ನನ್ನ ಶಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡಿರುವ ತಂದೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ, ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ, ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ, ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆ. ಸ್ತೋತ್ರ ಕರ್ತನೇ, ಕೈಗಳನ್ನು ತಟ್ಟಿ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋಣ. ಆತನ ಒಬ್ಬನೇ ನನಗೆ ರಕ್ಷಕ, ಆತ ಒಬ್ಬನೇ ನನ್ನ ಜೊತೆಗೆ ಎಂದೆಂದಿಗೂ ಇರುವ ದೇವರು. ಹಲ್ಲೆಲೂಯಾ. ಇಕ್ಕಟ್ಟಲ್ಲಿ ಜೀಸಸ್, ನನ್ನ ಕಷ್ಟದಲ್ಲಿ, ನನ್ನ ಇಕ್ಕಟ್ಟದಲ್ಲಿ ನನಗೆ ಬಿಡುಗಡೆ ಕೊಡುವ ತಂದೆ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಜೀಸಸ್, ಆಮೆನ್, ಆಮೆನ್. ಆಮೆನ್, ಆಮೆನ್. ಹಲ್ಲೆಲೂಯಾ. ಸ್ತೋತ್ರ ಯೇಸಯ್ಯ. ನಾಕು ಚಾಲು ಯೇಸಯ್ಯ, ಅಂದ್ರೆ ಕಲಸಿ ಬಾರ್ದಾಮು ಅಂದ್ರೆ ಕಲಸಿ ಮಾಡ್ತಾಮ.
వందనమేసయ్యా మహిమ నీకేసయ్యా హల్లెలూయా ఎన్ని బాధలు మాట నాకు చాలు వేసయ్యా.
నీ ఒక్క మాట నాకు చాలు యేసయ్య. థ్యాంక్ యూ జీసస్, థ్యాంక్ యూ జీసస్. కైగిలినెత్తు పరలోకమును నోడి, యేసు స్వామి అను నోడి నా ఆరాధన కర్తరే నిమగే స్తోత్ర. హల్లెలూయా, హల్లెలూయా. Jesus, Jesus, we thank you, thank you. Ninna preeti sanu ee hrudaya saladu yesayya. Nimmanu innu hechagi nanu preeti maadaveku thanne. Ee hrudaya dinda nimmanu aaradhane maadaveku swami. Kaigalannu tatti yesu swami ennu node aarana. Amen. Yechagi pritisuva kaigalini tatti nanagayya nina pritisalu ee hrudaya chaladu yesayya innu yechagi kaigalini tatti naase nanagayya stotra yesayya stotra yesayya mahime yesayya mahime yesayya స్తోత్ర యేసయ్యా మహిమే యేసయ్యా మహిమే యేసయ్యా స్తోత్ర యేసయ్యా స్తోత్ర యేసయ్యా మహిమే యేసయ్యా మహిమే యేసయ్యా ప్రీతిసలు ఈ హృదయ చాలదు యేసయ్యా నిన్ను హెచ్చా ಕರ್ತನೇ ನನಗೆ ಆಸೆ ಇದೆ ತಂದೆ ನಿಮಗೆ ಸ್ತೋತ್ರ ರೋಗಗಳಿಂದ ನನ್ನನ್ನು ವಾಸಿ ಮಾಡಿರುವ ನನ್ನ ತಂದೆ ಸ್ತೋತ್ರ ಆಮೆನ್ ಆಮೆನ್ ಜೀಸಸ್ ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ ನನ್ನನ್ನು ನಾಶನದಿಂದ ತಪ್ಪಿಸಿ ಬರದು ನೀನೆ ಸಮೃದ್ಧಿ ಜೀವನ ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ ನನ್ನನ್ನು ನಾಶನದಿಂದ ತಪ್ಪಿಸಿ ಬರದು ನೀನೆ ಸಮೃದ್ಧಿ ಜೀವನ ಪ್ರೀತಿಯನ್ನು ವರ್ಣಿಸಲು ಯೇಸಯ್ಯಾ
ತಟ್ಟಿ ಯೇಸುವನ್ನು ಆರಾಧನೆ ಮಾಡೋಣ. ಸ್ತೋತ್ರ ಕರ್ತನೆ, ಇನ್ನು ಗಟ್ಟಿಯಾಗಿ, ಇನ್ನು ಸದ್ದವಾಗಿ ಹಾಲೆಲೂಯ 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 ಹಾಲೆಲೂಯ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಯೇಸಯ್ಯ. ಹಾಲೆಲೂಯ. ಎಷ್ಟೊಂದು ಉಪಕಾರಗಳು ನನ್ನ ಜೀವಿತದಲ್ಲಿ ಯೇಸುವೆ ನೀವು ಮಾಡಿರಿ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ತಂದೆ. ಆರಾಧನೆ ಮಾನವೇಳನಿಗೆ, ನನ್ನನ್ನು ಉಂಟು ಮಾಡಿರುವ ನನ್ನ ತಂದೆಗೆ ಆರಾಧನೆ. ನನ್ನ ಜೊತೆಗೆ ಎಂದೆಂದೂ ಇರುವ ದೇವನಿಗೆ ಆರಾಧನೆ. ಜೀಸಸ್, ಕೈಗಳನ್ನೆತ್ತು, ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋಣ. ಆಮೇನ್. ಎಲ್ಲರೂ ಸೇರಿ ಆಡೋಣ. ಪರಿಶುದ್ಧ ನೀ ಪರಿಶುದ್ಧ ಸೇರಿ ಇಮ್ಮಾನುವೇಲನೆ. ಆಮೇನ್. ಪರಿಶುದ್ಧರೇ, ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ಇಮ್ಮಾನುವೇ ಪರಿಶುದ್ಧ. ಪರಿಶುದ್ಧ ಆತ್ಮನು ಇಲ್ಲಿದೆ, ಬರಲಿ. ಪರಿಶುದ್ಧ ಯೇಸುವೆ, ಪರಿಶುದ್ಧ ಇಮ್ಮಾನುವೇಲನೆ. ಆರಾಧನೆ ಯೇಸುವೆ, ಇಮ್ಮಾನುವೇಲ ದೇವನೇ, ನಿಮಗೆ ಆರಾಧನೆ. ಸ್ವಾಮಿ, ಪೂರ್ಣ ಹೃದಯದ ನಿಮ್ಮನ್ನು ಆರಾಧನೆ, ನಿಮಗೆ ಆರಾಧನೆ. ಇಮ್ಮಾನುವೇಲ ಆರಾಧನೆ, ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಕೈಗಳನ್ನು ಎತ್ತಿ ಯೇಸು ಸ್ವಾಮಿಯನ್ನು ನೋಡಿ ಆರಾಧನೆ ಮಾಡೋಣ. ಜೊತೆಯಲ್ಲಿ ಇರುವ ನನ್ನ ತಂದೆ, ನನ್ನ ತಾಯಾಗಿ, ನನ್ನ ಮಧ್ಯದಲ್ಲಿ ವಾಸಿ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ನನ್ನ ತಂದೆ. ಪರಿಶುದ್ಧ 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 ತಂದೆ, ಪರಿಶುದ್ಧ ಸ್ವಾಮಿ. ನಿರಂತರ ಹೃದಯ ಪೂರ್ವದಿಂದ ಆರಾಧನೆ, ನಿಮಗೆ ಆರಾಧನೆ ಸ್ವಾಮಿ. ಎಲ್ಲೋಲಾಂ ದೇವನೇ ಆರಾಧನೆ, ನಿರಂತರ ದೇವನೇ, ನಿರಂತರ ದೇವನೇ ಆರಾಧನೆ. ರಾಜನೇ ನಿತ್ಯ ದೇವ
వాడి పరిశుద్ధ పరిశుద్ధుడైన దేవుడు సజీవుడైన దేవుడు సంతోషించేవాడు నామకి స్తోత్రము అందరు కలిసి చెప్తారా కరగలన్న మేలెత్తి ఎల్లరూ ప్రతి ఒక్కరు ఒప్పించుకుడోన మా దేవుడు పరిశుద్ధుడైన దేవుడు ఎల్లోలం యవాగులు నిత్య నిరంతరవాగి ఇరువంత దేవరు హల్లెలూయా 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 యేసువే నీకు స్తోత్రం మాడతేవే ప్రతి ఒక్కరు సేరి హేళోణ ఎల్లోలం దేవరే నన్న సంగడ మాట్లాడవంత దేవరు నమ్మ మధ్యదల్లి వాస మాడవంత దేవరే స్తోత్ర నాను నంబిద దేవరు అదును జీవవుళ్ళ దేవరు సజీవుడైన దేవుడు హల్లెలూయా 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 యవాగులు సంఘదల్లి సభెగళ్ళలి వాస మాడవ పరిశుద్ధన దేవరే స్తోత్ర రాజ కర్తని ఆరాధన నినిగే మహిమ తరలి ನಿನಗೆ ವಂದನೆಗಳಾಗಲಿ ರಾಜ ಹಾಲಲೂಯ 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 ಕರಗಳನ್ನು ತಟ್ಟಿ ಮಹಿಮೆ ಪಡಿಸೋಣ ಹಾಲಲೂಯ 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 ನೀಕೆ ವಂದನಾಲು ಸ್ತೋತ್ರಂ ರಾಜ ಹಾಲಲೂಯ ಹಾಲಲೂಯ ತಂದೆಯೇ ನಿನಗೆ ಸ್ತೋತ್ರ ಮಾಡ್ತೇವೆ ರಾಜ ಎಲ್ಲುಲಮಾಗಿ ದೇವರೇ ಇಲ್ಲಿವರೆಗೂ ನಡೆಸಿದ ನಿನ್ನ ಎಲ್ಲ ಕೃಪೆಗಾಗಿ ಸ್ತೋತ್ರ ರಾಜ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಆರಾಧನೆಯಲ್ಲಿ ವಚನಗಳಲ್ಲಿ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ ರಾಜ ಈ ಮುಂಜಾನೆ ನಮ್ಮೆಲ್ಲರ ಸಂಗಡ ಮಾತನಾಡು ದೇವರೇ ನಮ್ಮ ಎಲ್ಲರನ್ನ ನೀನು ದರ್ಶಿಸು ಇವತ್ತು ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡಲು ಇಷ್ಟವುಳ್ಳವನಾಗಿದ್ದೀಯಾ ದೇವ ನಮ್ಮ ಕಣ್ಣುಗಳನ್ನು ತೆರೆದು ನಮ್ಮ ಮನಸ್ಸುಗಳನ್ನು ಬಿಚ್ಚಿ ಓ ದೇವರೇ ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮನ ದರ್ಶನದಿಂದ ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಬೇಡ್ತೇವೆ ನಮ್ಮ ತಂದೆಯ ದೇವರೇ ಆಮೇನ್ ಆಮೇನ್ ಹಲ್ಲೆಲೂಯ ಹಲ್ಲೆಲೂಯ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳೋಣ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ತಿರುಗಿ ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡಲು ದೇವರ ಮಂದಿರದಲ್ಲಿ ಬಂದು ಆತನನ್ನು ಧ್ಯಾನ ಮಾಡಿ ಮಹಿಮೆ ಪಡಿಸುವಂತೆ ಕೊಟ್ಟ ಕೃಪೆಗಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಹಲ್ಲೆಲೂಯ ಹಲ್ಲೆಲೂಯ ಎಂಥ ಮಂದಿ ಸಂತೋಷಂಗ ಉಂಡಾರು ಹಲ್ಲೆಲೂಯ ಹಲ್ಲೆಲೂಯ ನಮ್ಮ ಸಭೆಯಲ್ಲಿ ಕಳೆದ ವಾರದಿಂದ ನಾವು ಅಧ್ಯಯನ ಮಾಡ್ತಾ ಇದ್ದಿದ್ದೇವೆ ವಚನಗಳನ್ನು ಕೇಳ್ತಾ ಇದ್ದೇವೆ ಸಮೃದ್ಧಿಯ ಜೀವಿತದ ಕುರಿತು ಹಲ್ಲೆಲೂಯ ಎಷ್ಟು ಜನರಿಗೆ ನೆನಪಿದೆ ಎಷ್ಟು ಜನ ಮರೆತೋಗಿದ್ದೀರಾ ನಾವು ಸಮೃದ್ಧಿಯ ಕುರಿತು ನಾವು ಕಳೆದ ವಾರಗಳಲ್ಲಿ ನಮ್ಮ ಸಭೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ ಈ ಸಮೃದ್ಧಿಯ ಜೀವಿತವನ್ನು ದೇವರು ನಮಗಾಗಿ ಮುಂಚಿತನೇ ಆತನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಯಾವಾಗಲೂ ದೇವರು ಆತನು ಸೃಷ್ಟಿ ಮಾಡುವಂಥ ಮುಂಚಿತವಾಗಿ ಆತನು ಮನುಷ್ಯನಿಗೇನು ಬೇಕು ಎಲ್ಲವನ್ನು ಸಮೃದ್ಧಿಯಾಗಿ ಇಟ್ಟು ತರುವಾತ ಆತನು ಮನುಷ್ಯನನ್ನು ಸೃಷ್ಟಿ ಮಾಡೋದನ್ನು ಗಮನಿಸ್ತೇವೆ ಆದರೆ ಮನುಷ್ಯನಿಗೆ ದೇವರಿಗೆ ಒಂದು ಇಷ್ಟ ಇದೆ ಮನುಷ್ಯನ ಯಾವ ರೀತಿ ಸಮೃದ್ಧಿಯನ್ನು ಹೊಂದ್ಕೊಳ್ಬೇಕು ಈ ಸಮೃದ್ಧಿ ಜೀವಿತದಲ್ಲಿ ಅವನು ಇರಬೇಕು ಯಾವ ರೀತಿ ನಾನಿಟ್ಟಿರುವ ಆಶೀರ್ವಾದ ಸಮೃದ್ಧಿಯನ್ನು ಇವನು ಪಡೆದುಕೊಳ್ಬೇಕೆಂಬುದಾಗಿ ದೇವರಿಗೆ ಆಸೆ ಇದೆ ದೇವರು ಆದಮ್ನನ್ನು ನೋಡಿದಾಗಲೇ ಕೇಳ್ತಾನೆ ಆದಮ್ನನ್ನು ನೋಡಿದ ತಕ್ಷಣ ನೀನು ಒಂಟಿಯಾಗಿರೋದು ಇಷ್ಟ ಇಲ್ಲ ನೀವು ಬಹುಸಂಖ್ಯವಾಗಿ ಹೆಚ್ಚಾಗ್ರಿ ಅಭಿವೃದ್ಧಿ ಹೊಂದ್ರಿ ಎಂಬುದಾಗಿ ದೇವರು ಆಶೀರ್ವಾದ ಮಾಡ್ತಾರೆ ಹಲ್ಲೆಲೂಯ ಹಲ್ಲೆಲೂಯ ಇವತ್ತು ನಾವು ಗಮನಿಸ್ತೇವೆ ಅನೇಕ ಜನರು ಸಮೃದ್ಧಿಯನ್ನು ಹುಡುಕುವುದಕ್ಕಾಗಿ ಈ ಸಮೃದ್ಧಿ ಜೀವಿತವನ್ನು ಹೊಂದಿಕೊಳ್ಳೋದಕ್ಕಾಗಿ ಅನೇಕರು ಲೋಕದಲ್ಲಿ ಹೋಗೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅನೇಕರು ಸಭೆಯನ್ನು ಬಿಟ್ಟು ಸಭೆಯನ್ನ ಹೊರಗೆ ಸಮಾಜದಲ್ಲಿ ಅಭಿವೃದ್ಧಿ ಎಲ್ಲಿ ಸಿಗುತ್ತೋ ಎಂಬುದಾಗಿ ಹುಡುಕೋದನ್ನು ಸಹ ನಾವು ಗಮನಿಸ್ತಾ ಇದ್ದೇವೆ ಆದರೆ ದೇವರು ಈ ಸಮೃದ್ಧಿಯನ್ನು ಎಲ್ಲಿಟ್ಟಿದ್ದಾನೆ ಹೇಗೆ ನಾವು ಪಡೆದುಕೊಳ್ಬೇಕಂದರೆ ದೇವರು ಆತನು ಬಯಸುತ್ತಾನೆ ಆತನ ಸಮೃದ್ಧಿ ನಮಗಾಗಿ ನಿರ್ಣಯಿಸಲ್ಪಟ್ಟಂಥ ಸಮೃದ್ಧಿ ಆತನ ಸಭೆಯಲ್ಲಿನೇ ಆತನಿಟ್ಟಿದ್ದಾನೆ
ಇದ್ದಾನೆ ಹಲ್ಲೆಲೂಯಾ 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 ದೇವರು ನಮ್ಮನ್ನ ನೋಡಿ ನಮ್ಮನ್ನ ಸಭೆಯಾಗಿ ಕರೆದಿದ್ದಾನೆ ನಮ್ಮನ್ನ ಒಂಟಿಗರಾಗಿ ಅಲ್ಲ ನಾವೆಲ್ಲರೂ ಕೂಡಿ ಬರುವಾಗ ದೇವರ ಸಮೃದ್ಧಿ ನಮ್ಮ ಮಧ್ಯದಲ್ಲಿ ಬರುತ್ತದೆ ಹಳೆ ಕಾಲದಲ್ಲಿ ಹಳೆಯ ಒಡಂಬಡಿಕೆದಲ್ಲಿ ಇಸ್ರಾಯೇಲರು ಸಹ ಅವರ ಪ್ರಯಾಣದಲ್ಲಿ ನಾವು ಗಮನಿಸುತ್ತೇವೆ ಯಾವಾಗೆಲ್ಲ ದೇವರನ್ನ ಬಲಿಗಳನ್ನು ಅರ್ಪಿಸಲು ಹಬ್ಬಗಳನ್ನು ಆಚರಣೆ ಮಾಡಲು ದೇವರ ಬಳಿಗೆ ಬರುವಾಗ ಎಲ್ಲರೂ ಸೇರಿ ಎಲ್ಲರೂ ಕೂಡಿ ದೇವರ ಬಳಿಗೆ ಬರ್ತಾ ಇದ್ದರು ಆಮೆನ್ ಹೌದಿಲ್ರಿ ಅವಾಗ ದೇವರು ಏನು ಮಾಡ್ತಾ ಇದ್ದ ಅವರ ಮಧ್ಯದಲ್ಲಿ ಸಮೃದ್ಧಿಯನ್ನು ಆಶೀರ್ವಾದ ಮಾಡ್ತಾ ಇದ್ದರು ಆದರೆ ಇವತ್ತು ನಾವು ಗಮನಿಸ್ತೇವೆ ಎಷ್ಟೋ ಜನರು ಅಯ್ಯೋ ಈ ಸಭೆಯಲ್ಲಿ ನನಗೆ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ನಾನು ಮಾಡಿದ ಅನೇಕ ಪ್ರಯಾಸ ವ್ಯರ್ಥವಾಗ್ತಾ ಇದೆ ಏನು ಮಾಡೋದೆಂಬುದಾಗಿ ಅನೇಕರು ಸಭೆಗಳನ್ನು ಬಿಡೋದನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ ಆದರೆ ನಾವು ಒಂದನ್ನು ತಿಳಿದುಕೊಳ್ಬೇಕು ದೇವರು ನಮ್ಮನ್ನು ಸಭೆಯಾಗಿ ಈ ಸಮಾಜದಲ್ಲಿ ಕುಟುಂಬವಾಗಿ ಎಲ್ಲರೂ ಒಗ್ಗಟ್ಟಾಗಿ ಐಕ್ಯವಾಗಿ ಇರಬೇಕೆಂಬುದೇ ದೇವರ ಆಸೆಯಾಗಿದೆ ಚಿತ್ತವಾಗಿದೆ ಅದಕ್ಕಾಗಿ ನಾವು ಓದ್ತೇವೆ ಪ್ರಸಂಗಿ ಪುಸ್ತಕದ 4:9-12 ವಚನ ಓದುವಾಗ ನಮಗೆ ಗೊತ್ತಾಗ್ತದಲ್ಲಿ ಪ್ರಸಂಗಿ ಪುಸ್ತಕ 4:9-12 ವಚನಗಳನ್ನು ಓದುವಾಗ ಅಲ್ಲಿ ಒಬ್ಬನಿಗಿಂತಲೂ ಇಬ್ಬರು ಉತ್ತಮವಾದದ್ದು ಲೇಸು ಎಂಬುದಾಗಿ ಅಂದರೆ ದೇವರು ಯಾವಾಗಲೂ ಮನುಷ್ಯರು ಜೊತೆಯಾಗಿರಬೇಕು ಮನುಷ್ಯರೆಲ್ಲರೂ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಿನಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ ನಾವು ಗಮನಿಸುವಾಗ ವಚನದಲ್ಲಿ ನಾವು ನೋಡ್ತೇವೆ ಒಂದು ಮನುಷ್ಯ ಏನಾದರೂ ಅವನು ಬೀಳೋದಾದರೆ ಇನ್ನೊಬ್ಬ ಮನುಷ್ಯ ಅವನ ಎತ್ತಲಿಕ್ಕೆ ಸಹಾಯವಾಗ್ತದೆ ಒಂದು ವೇಳೆ ಒಂದೇ ಮನುಷ್ಯ ಒಬ್ಬ ವಿಶ್ವಾಸಿ ಒಂದೇ ಆಗಿ ಏಕಾಂಗಿಯಾಗಿರೋದಾದರೆ ಅವನು ಅನೇಕ ಸಮಸ್ಯೆಗಳಲ್ಲಿ ಬಿದ್ದು ಹೋಗ್ತಾನೆ ಆದರೆ ಅವನನ್ನು ಆಧರಣೆ ಮಾಡಲು ಅವನನ್ನು ಮೇಲೆತ್ತಲು ಇನ್ನೊಬ್ಬ ಮನುಷ್ಯ ಬೇಕು ಹಲ್ಲೆಲೂಯಾ ಆಮೇಲೆ ಹಗ್ಗವನ್ನು 2 ಪದರಿಗಿಂತಲೂ 3 ಹೊಸೆ ತುಂಬ ಗಟ್ಟಿಯಾಗಿರುತ್ತದೆ ಅಂದರೆ ಅದು ತುಂಬ ಗಟ್ಟಿಯಾಗಿರುತ್ತದೆ ಅದರಲ್ಲಿ ಯಾವ ಕೊರತೆ ಇರೋದಿಲ್ಲ ಎಂಬುದಾಗಿ ನಾವು ಇದನ್ನು ಗಮನಿಸ್ಕೊಂಡು ಬರುವಾಗ ನಾವು ನೋಡ್ತೇವೆ ಪ್ರತಿ ಬಾರಿ ಇಸ್ರಾಯೇಲರು ದೇವರ ಬಳಿಗೆ ಬರುವಾಗಲೂ ಅವರು ಸಮೂಹವಾಗಿ ಎಲ್ಲರೂ ಒಂದು ಸಭೆಯಾಗಿ ಕೂಡಿ ಬರ್ತಾ ಇದ್ರು ಅಷ್ಟು ಮಾತ್ರವಲ್ಲ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನು ಸಹ ನಮ್ಮನ್ನು ಒಂಟಿಯಾಗಿ ಕರೀಲಿಲ್ಲ ಎಲ್ಲರನ್ನ ಸಭೆಯಾಗಿ ಕರೆದನು ಆಮೇನ್ ಪೇತ್ರನನ್ನು ನೋಡಿ ಹೇಳ್ತಾರೆ ನಿನ್ನ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಈ ಪಾತಾಳದ ಯಾವ ಶಕ್ತಿಯೂ ಅದನ್ನು ಕದಲಿಸುವುದಿಲ್ಲ ಎಂಬುದಾಗಿ ಅಂದರೆ ದೇವರು ನಮ್ಮೆಲ್ಲರನ್ನ ಐಕ್ಯವಾಗಿ ಒಗ್ಗಟ್ಟಾಗಿರಲು ಸಮಾಜದಲ್ಲಿ ಎಲ್ಲರೂ ಸೇರಿ ಬಾಳಲು ಆತನ ಇಷ್ಟವುಳ್ಳವನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಯೇಸು ಸ್ವಾಮಿ ನಮಗೆ ಸಭೆಯಾಗಿ ನಮ್ಮನ್ನೇ ಸಭೆಯಾಗಿ ಆತನು ಕರೆದಿದ್ದಾನೆ ಮತ್ತು ತನ್ನ ಶಿಷ್ಯರನ್ನು ಆತನು ಸೇವೆಗೆ ಕಳುಹಿಸುವಾಗ ಎಲ್ಲರನ್ನು ಒಂಟಿಯಾಗಿ ಕಳಿಸಲಿಲ್ಲ ಜೊತೆ ಜೊತೆಯಾಗಿ ಇಬ್ಬಿಬ್ಬರನ್ನು ಕಳಿಸೋದನ್ನು ಗಮನಿಸ್ತೇವೆ ಹಲ್ಲೆಲೂಯಾ ಹಲ್ಲೆಲೂಯಾ ಇವತ್ತು ನಮ್ಮ ಜೀವನದಲ್ಲಿ ನಾವು ಗಮನಿಸುವುದಾದರೆ ಎಷ್ಟೋ ಜನ ಒಂಟಿಯಾಗಿ ರಕ್ಷಣೆ ಹೊಂದಿದ ಮೇಲಾಗಿರ್ಬೋದು ರಕ್ಷಣೆ ಹೊಂದಕ್ಕಿಂತ ಮುಂಚಿತವಾಗಿರ್ಬೋದು ಒಂಟಿಯಾದಂಥ ಜೀವಿತಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ ಅವರು ದೇವರ ಬಳಿಗೆ ಬರೋಕ್ಕೆ ಆಗೋದಿಲ್ಲ ಯಾಕಂದರೆ ಮನುಷ್ಯನು ಯಾವಾಗ ಸಭೆಯಿಂದ ಹೊರಗೆ ಹೋಗುತ್ತಾನೋ ಸಭೆಯಲ್ಲಿ ರಕ್ಷಣೆ ಹೊಂದಿದ್ದರೂ ಸಹ ಸಭೆಯ ಸಹವಾಸದಲ್ಲಿ ಬರದೇನೆ ಒಂಟಿಗನಾಗಿರ್ತಾನೋ ಆವಾಗ ಅವನು ಲೋಕದ ಅನೇಕ ಕಷ್ಟಗಳಿಗೆ ಅವನು ಒಳಗಾಗ್ತಾನೆ ಅಷ್ಟು ಮಾತ್ರವಲ್ಲ ನಾವು ಗಮನಿಸುವುದಾದರೆ ಪೌಲನು ಸಹ ತನ್ನ ಸೇವೆಯ ಪ್ರಯಾಣ ಮಾಡುವಾಗ ಒಂಟಿಗನಾಗಿ ಹೋಗಲಿಲ್ಲ ಅವನ ಜೊತೆಯಲ್ಲಿ ಅವನ ಬಾರ್ನಬಸನ್ನು ಅವರ ಕರೆದುಕೊಂಡು ಹೋಗೋದನ್ನು ಗಮನಿಸ್ತೇವೆ ಪ್ರಿಯರೇ ಇದೆಲ್ಲದರ ಅರ್ಥ ಏನಂತ ಹೇಳಿದರೆ ದೇವರು ನಮಗಾಗಿ ಸಮೃದ್ಧಿ ಜೀವಿತವನ್ನು ಇಟ್ಟಿದ್ದನ್ನು ನಾವು ಅದನ್ನು ಹುಡುಕೊಂಡು ಹೋಗಬೇಕು ಎಲ್ಲಿ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ಯಾಕಂದರೆ ದೇವರು ನಮಗಾಗಿಯೇ ಎಲ್ಲವನ್ನು ನಿರ್ಣಯ ಮಾಡಿಟ್ಟಿದ್ದಾನೆ ಅದು ಸಭೆಯಲ್ಲಿಯೇ ಇದೆ ಅನೇಕ ಜನರು ಇವತ್ತು ನಾವು ನೋಡ್ತೇವೆ ಸಭೆಗೆ ಬರೋದಕ್ಕೆ ಆಲಸ್ಯವಾಗುತ್ತಿದ್ದಾರೆ ಇವತ್ತು ನಾವು ಗಮನಿಸ್ತೇವೆ ಅನೇಕರು ಮನೆಗಳಲ್ಲಿಯೇ ಕೂತ್ಕೊಂಡು ನೋಡ್ತಿದ್ದಾರೆ ಅಯ್ಯೋ ಸಭೆಗೆ ನಾನು ಆಲ್ರೆಡಿ ಕ್ರಿಶ್ಚಿಯನ್ ಆಗಿದ್ದೇನೆ ಸಭೆಗೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ನಾನು ರಕ್ಷಣೆ ಹೊಂದಿದ್ದೇನೆ ದೀಕ್ಷೆ ಸ್ನಾನ ಹೊಂದಿದ್ದೇನೆ ಅಂತೇಳಿ ನಾವು ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ ಯಾಕಂದರೆ ದೇವರು ಬಯಸುತ್ತಾನೆ ಎಲ್ಲರೂ ಬಂದು ಆತನನ್ನು ಎಲ್ಲರೂ ಸೇರಿ ಆರಾಧನೆ ಮಾಡಬೇಕು ಇವತ್ತು ನಾವು ಕುಟುಂಬಗಳಲ್ಲಿ ನಾವು ನೋಡ್ತೇವೆ ಯಾಕೆ ಅನೇಕ ಒಂದು ಜಗಳಗಳು ನಡೀತಾ ಇದೆ ಅಂದರೆ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿಲ್ಲ ಎಲ್ಲರೂ ಒಂದು ಕೂಡಿ ಬರ್ತಾ ಇಲ್ಲ ಅದಕ್ಕಾಗಿ ನಾವು ಗಮನಿಸ್ತೇವೆ ಪ್ರಿಯರೇ ಮನುಷ್ಯನಿಗಾಗಿ ದೇವರು ಇಟ್ಟಂಥ ಈ ಸಮೃದ್ಧಿಯ ಕುರಿತು ನಾವು 3 ವಿಷಯಗಳಲ್ಲಿ ನಾವು ಗಮನಿಸಬಹುದು ಯಾವ ರೀತಿ ಅದನ್ನು ನಾವು ಹೊಂದ್ಕೊಳ್ಬೋದು ಯಾವ ರೀತಿ ದೇವರು ನಮಗಾಗಿ ಇಟ್ಟಿದ್ದಾನೆ ಈ ಸಭೆಗೆ ಬರುವಾಗ ನಮಗೇನಾಗ್ತದೆ ಸಭೆಯಲ್ಲಿ ಕೂಡಿ ಬರುವಾಗ ನಮಗೇನಾಗ್ತದೆ ಯಾವ ರೀತಿ ಅಭಿವೃದ್ಧಿಯನ್ನು ನಾವು ಹೊಂದ್ಕೊಳ್ತೇವೆ ಎಂಬುದಾಗಿ ನಾವು ಗಮನಿಸುವುದಾದರೆ ಸಭೆಯಲ್ಲಿ ಬರುವಾಗ ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಮೊಟ್ಟ ಮೊದಲನೇದಾಗಿ ಒಂದು ಜವಾಬ್ದಾರಿಕೆಯನ್ನು ಕೊಡ್ತಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಅನೇಕರು ನೆನೆಸ್ತಾರೆ ಏನೋ ಒಂದು ಸಭೆಗೆ ನಾನು ಹೋಗಬೇಕು ಇವತ್ತು ಭಾನುವಾರ ಇದೆ
ಹೋದ್ರೆ ಸಾಕು, ಸಭೆಯಲ್ಲಿ ಒಂದು ಅಟೆಂಡ್ ಆದರೆ ಸಾಕು ಅಂತೇಳಿ ಅಷ್ಟು ಅನೇಕ ಜನ ನೆನೆಸಬಹುದು. ಆದರೆ ದೇವರು ನಮ್ಮನ್ನ ಕರೆದಂಥ ದೇವರು, ಯೇಸು ಸ್ವಾಮಿ ನಮ್ಮನ್ನ ಕರೆದಂಥ ದೇವರು, ನಮ್ಮನ್ನು ಸಭೆಯಾಗಿ ನೋಡುವಂಥ ದೇವರು, ಆತನು ಸಭೆಯಲ್ಲಿ ಬರುವ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಒಂದೊಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೆ. ಹಲಲೂಯ ಹಲಲೂಯ. ಬರೀ ಪಾಸ್ಟರ್ಗಳಷ್ಟೇ ಅಲ್ಲ, ಸಭೆ ಬರೀ ಅವ್ರದ್ದಲ್ಲ, ಎಲ್ಲರೂ ಯಾರೆಲ್ಲ ಸೇರಿ ಬರ್ತಾರೋ ಅವರೆಲ್ಲರಿಗೂ ದೇವರು ಸಭೆಯ ಒಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೆ. ಯಾವುದಂತ ಹೇಳಿದರೆ, ಅನೇಕ ಸಾರಿ ಅನೇಕ ನಮ್ಮ ಜೊತೆಯಲ್ಲಿದ್ದಂಥ ವಿಶ್ವಾಸಿಗಳು ಸಭೆಗಳಲ್ಲಿ ಬಲಹೀನರಾಗಿರ್ಬೋದು, ಸಭೆಗಳಲ್ಲಿ ಅನೇಕ ಕಷ್ಟಗಳಲ್ಲಿರ್ಬೋದು, ಅವರು ಸಭೆಯಲ್ಲಿ ನಮ್ಮ ಜೊತೆಯಲ್ಲಿದ್ದವರು ಅನೇಕ ಒಂದು ತೊಂದರೆಗಳಲ್ಲಿರ್ಬೋದು. ಆದರೆ ನಮಗೆ ಒಂದು ಜವಾಬ್ದಾರಿಕೆ ಇದೆ, ಸಭೆ ಅಂದ ಮೇಲೆ ನಾವು ಯೇಸು ಕ್ರಿಸ್ತನ ಶರೀರದ ಅಂಗಗಳಾಗಿ ನಾವು ನಮ್ಮನ್ನು ಸಹ ಯೇಸು ಸ್ವಾಮಿ ಕರೆದಿದ್ದಾರೆ. ಹಲಲೂಯ. ನಾವೆಲ್ಲರೂ ಏನಾಗಿದ್ದೇವೆ, ಸಭೆ. ಯೇಸು ಕ್ರಿಸ್ತನು ಸಭೆಯಾಗಿದ್ದಾನೆ, ಆತನೇ ಅದಕ್ಕೆ ಶಿರಸ್ಸಾಗಿದ್ದಾನೆ, ನಾವು ಆ ಸಭೆಯ ಅಂಗಗಳಾಗಿದ್ದೇವೆ. ಅಂದರೆ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಕೆ ಇದೆ. ಒಂದು ವೇಳೆ ಕೈ ಕೆಲಸ ಮಾಡಿದರೆ ಕಾಲು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ತಲೆ ಕೆಲಸ ಮಾಡಿದರೆ ಬೇರೆ ಅಂಗಗಳು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆಯೇ ನಮ್ಮೆಲ್ಲರನ್ನ ದೇವರು ಏನು ಮಾಡಿದ್ದಾನೆ, ಯೇಸು ಸ್ವಾಮಿ ಆತನು ಸಭೆಯಾಗಿ ನಮ್ಮನ್ನು ಪ್ರತಿಯೊಬ್ಬರನ್ನ ಕರೆದಿರುವಾಗ ನಾವೆಲ್ಲರೂ ಸಭೆಗೆ ಎಲ್ಲರೂ ಭಾಗವಹಿಸಬೇಕಾಗಿದೆ. ಸಭೆಯಲ್ಲಿ ಎಲ್ಲರೂ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ನೆರವೇರಬೇಕಾಗಿದೆ. ಅದಕ್ಕಾಗಿ ನಾವು ಗಲಾತ್ಯ ಸಭೆಯವರಿಗೆ ಪೌಲನು ಬರೆಯುವಾಗ ಹೀಗೆ ಹೇಳ್ತಾನೆ, ಗಲಾತ್ಯ ಪತ್ರಿಕೆ 6:1-2 ನಾವು ಓದುವಾಗ ಗೊತ್ತಾಗ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:1. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವರನ್ನು ಆತ್ಮನಿಂದಲೂ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯ ಹಲ್ಲೆಲೂಯ. ನಮ್ಮ ಸಭೆಗಳಲ್ಲಾಗಿರ್ಬೋದು, ಕ್ರಿಸ್ತರ ಜೀವಿತಗಳಲ್ಲಾಗಿರ್ಬೋದು, ಅನೇಕ ವಿಶ್ವಾಸಿಗಳಿವತ್ತು ಸಭೆಯಿಂದ, ಸಭೆಯ ಜೀವನದಿಂದ, ಸಭೆಯ ಐಕ್ಯತೆಯಿಂದ ದೂರಾಗಿ ಹೋಗಿರುವಾಗ ಅವರು ಯಾವುದೋ ಒಂದು ಅನಾರೋಗ್ಯದಲ್ಲಿ ಬಿದ್ದಿರ್ಬೋದು, ಆತ್ಮಿಕವಾಗಿ ಬಲಹೀನರಾಗಿರ್ಬೋದು, ಲೋಕದ ಸಮಸ್ಯೆಗಳಲ್ಲಿ ಬಿದ್ದಿರ್ಬೋದು. ಆದರೆ ದೇವರು ಕರೆದಂಥ ನಾವು ವಿಶ್ವಾಸಿಗಳಾಗಿ, ಆತನ ಅಂಗಗಳಾದಂಥ ನಾವು ಇನ್ನೊಬ್ಬರಿಗೂ ಸಹ ನಾವು ಅವರನ್ನು ಸಹ ನಾವು ಮೇಲೆತ್ತುವವರು ಆಗಿರಬೇಕು, ಅವರನ್ನು ನಾವು ಸೇರಿಸಿಕೊಳ್ಬೇಕು, ಅವರನ್ನು ಸಹಿಸಿಕೊಳ್ಬೇಕು. ಅನೇಕ ಸಾರಿ ನಮ್ಮ ಸಭೆಗಳಲ್ಲಾಗಿರ್ಬೋದು, ಕುಟುಂಬಗಳಲ್ಲಾಗಿರ್ಬೋದು ಗಲಿಬಿಲಿ ಬರಬಹುದು, ಅನೇಕ ಒಂದು ಜಗಳಗಳು ಬರಬಹುದು, ನಮಗೆ ಮನಸ್ತಾಪಗಳು ಬರಬಹುದು, ನಮಗೆ ಇಷ್ಟವಿಲ್ಲದ ರೀತಿಯಲ್ಲಿ ಅವರು ನಡೆದುಕೊಳ್ಳಬಹುದು. ಆದರೆ ಪೌಲನು ಹೇಳ್ತಾನೆ ಸಭೆಗೆ, ಗಲಾತ್ಯ ಸಭೆದವರಿಗೆ, ನೀವೆಲ್ಲರೂ ಸಹಿಸಿಕೊಳ್ಳ್ರಿ, ಅವರನ್ನು ಸಹ ಮೇಲೆ ತನ್ನ್ರಿ. ಒಂದು ವೇಳೆ ಒಬ್ಬರು ಮೇಲೆ ಚೆನ್ನಾಗಿರ್ತಾರೆ, ಬುದ್ಧಿಯಲ್ಲಾಗಿರ್ಬೋದು, ವಚನಗಳಲ್ಲಾಗಿರ್ಬೋದು, ಪ್ರಾರ್ಥನೆಗಳಲ್ಲಾಗಿರ್ಬೋದು, ಚೆನ್ನಾಗಿರ್ಬೋದು. ಆದರೆ ಕೆಲವೊಬ್ಬರು ಹೊಸದಾಗಿ ಸಭೆಗೆ ಬಂದವರು ಅವ್ರೇನು ಮಾಡ್ತಾರೆ, ಅವರು ವೀಕ್ ಆಗಿರ್ತಾರೆ, ಅವರು ಬಲಹೀನರಾಗಿರ್ತಾರೆ. ಆದರೆ ಹೇಳ್ತಾನೆ ಸಭೆಯವರನ್ನ, ನೀವು ಅವರನ್ನು ಮೇಲೆ ತಗೊಂಡು ಬನ್ನಿರಿ, ನೀವು ಅವರನ್ನು ಸೇರಿಸ್ಕೊಳ್ಳ್ರಿ, ನೀವು ಅವರನ್ನು ಒಂದಾಗ್ರಿ. ಅಂದರೆ ದೇವರ ಚಿತ್ತ ಏನಿದೆ, ನಾವೆಲ್ಲರೂ ಸೇರಿ ಯಾವಾಗಿರ್ತೇವೋ ಅವಾಗ ನಾವು ಸಮೃದ್ಧಿ ಜೀವಿತದ ಕಡೆಗೆ ಹೋಗ್ತೇವೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಾನು ನೆನೆಸ್ತೇನೆ, ಎಲ್ಲರೂ ನನ್ನೊಟ್ಟಿಗಿದ್ದೀರ, ನೀವೆಲ್ಲರೂ ಕೇಳ್ತಾ ಇದ್ದೀರ, ನನ್ನ ಭಾಷೆ ಅರ್ಥ ಆಗ್ತಾ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಅದಕ್ಕಾಗಿ ದೇವರು ಯಾವಾಗೆಲ್ಲ ನಮ್ಮ ಮೇಲೆ ಒಂದು ಯೋಜನೆ ಇಟ್ಟಿದ್ದಾನೋ ಅದರಲ್ಲಿ ನಾವು ಪ್ರವೇಶ ಮಾಡುವವರಾಗಿರ್ಬೇಕು ಪ್ರಿಯರೇ. ಅದಕ್ಕಾಗಿ ಪೌಲನ್ ಹೇಳ್ತಾನೆ ಗಲಾತ್ಯ ಸಭೆಯವರಿಗೆ, ನಿಮಗೂ ಸಹ ಒಂದು ಜವಾಬ್ದಾರಿಕೆ ಇದೆ. ಇವತ್ತು ಈ ಸಭೆಯಲ್ಲಿ ಬಂದಂಥ ಪ್ರತಿಯೊಬ್ಬರು, ಸಭೆಯ ವಿಶ್ವಾಸಿಯಾದಂಥ ಕ್ರೈಸ್ತರಾದಂಥ ಪ್ರತಿಯೊಬ್ಬರು, ಬರೀ ನಾವು ಕ್ರೈಸ್ತರಾಗಿರೋದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ, ಬರೀ ಒಂದು ಸಭೆಗೆ ನಾವು ಒಬ್ಬ ವಿಶ್ವಾಸಿಯಾಗಿರಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ, ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಕೆ ಕೊಟ್ಟಿದ್ದಾನೆ. ಒಂದು ವೇಳೆ ಯಾವ ಜವಾಬ್ದಾರಿಕೆ, ಒಂದು ವೇಳೆ ನೀವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡುವವರಾಗಿರ್ಬೋದು, ಅದು ಒಂದು ಜವಾಬ್ದಾರಿಕೆ. ನೀವು ಇನ್ನೊಬ್ಬರಿಗೆ ಸಲಹೆ ಕೊಡುವವರಾಗಿರ್ಬೋದು, ಅದು ನಿಮ್ಮ ಒಂದು ಜವಾಬ್ದಾರಿಕೆ. ಇನ್ನೊಬ್ಬರು ಅಸ್ವಸ್ಥರಾಗಿದ್ದಾರಾ, ಅವರು ಬಲಹೀನರಾಗಿದ್ದಾರಾ, ಅಯ್ಯೋ ಕಷ್ಟಗಳಲ್ಲಿದ್ದಾರಾ, ಅವರನ್ನು ಸಂತೈಸ್ರಿ, ಸಭೆಗಳಿಗೆ ಕರೆದುಕೊಂಡು ಬನ್ನಿರಿ. ಆವಾಗ ದೇವರ ಮಹಿಮೆ, ದೇವರ ಅಭಿವೃದ್ಧಿ ನಮ್ಮಲ್ಲಿಯೂ ಅವರಲ್ಲಿಯೂ ಸಹ ಅದು ಉನ್ನತವಾಗಿ ಬರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿಯೇ ಪೌಲನ್ ಹೇಳ್ತಾನೆ ನೀವೆಲ್ಲರೂ ಅವರನ್ನು ಸೇರಿಸಿಕೊಳ್ಳ್ರಿ ಎಂಬುದಾಗಿ. ನಮ್ಮ ಕ್ರೈಸ್ತ ಸಭೆಯು, ಕ್ರೈಸ್ತತ್ವವು ಇದು ಬರೀ ಕೇವಲ ಸಮಾಜದಲ್ಲಿ ಇರುವುದಕ್ಕಾಗಿ ಅಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿರುವುದಕ್ಕಾಗಿ, ಅನ್ಯೋನ್ಯವಾಗಿರುವುದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಮುಂದೆ ನೋಡ್ತೇವೆ, ಸಭೆಯಲ್ಲಿ ಬರುವಾಗ, ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಬರುವಾಗ ಅವನ ಜೀವನದಲ್ಲಿ ಇನ್ನೊಂದು ಕಾರ್ಯ ಏನು ನಡೀತದಂದರೆ, ಎರಡನೇದಾಗಿ ಅವನು ಸ್ಫೂರ್ತಿಯಾಗಿರ್ತಾನೆ. ಒಬ್ಬ ವಿಶ್ವಾಸಿ ಯಾವಾಗ ದೇವರ ಸಭೆಯಲ್ಲಿ ಬರ್ತಾನೋ ಅವನು ಜವಾಬ್ದಾರಿಕೆಯನ್ನು ಹೊಂದ್ಕೊಳ್ಬೇಕು, ಜವಾಬ್ದಾರಿಕೆಯನ್ನು ಅವನು ನಿಭಾಯಿಸಬೇಕು. ಅವರಿಗೂ ಜವಾಬ್ದಾರಿಕೆ ಕೊಡಲ್ಪಟ್ಟಿದೆ. ಒಂದು ವೇಳೆ ಬರೀ ಒಂದು ಸ್ಕೂಲಿಗೆ ಒಂದು ಮಗು ಬರೋ ಥರ
ಬಂದವರು ಹೋದ್ರೆ ಯಾವ ಪ್ರಯೋಜನ ಬರೋದಿಲ್ಲ. ಯಾಕಂದ್ರೆ ದೇವರು ಸಭೆಯ ವಿಶ್ವಾಸಿಗಳನ್ನು ಪ್ರತಿಯೊಬ್ಬರನ್ನು ಆಯಾ ಕೆಲಸಗಳಿಗೆ ಆಯಾ ಒಂದು ವರ್ಗದವರಿಗೆ ಅವರಿಗೆ ಒಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ಆ ಜವಾಬ್ದಾರಿಕೆಯನ್ನು ಚೆನ್ನಾಗಿ ನಿಭಾಯಿಸುವುದಾದರೆ ಆ ಮನುಷ್ಯನು ಆ ಸಭೆಯಲ್ಲಿ ಸ್ಫೂರ್ತಿಯನ್ನು ತರ್ತಾನೆ. ಅಲ್ಲೆಲೂಯ. ಅವನನ್ನು ನೋಡಿ ಇನ್ನೊಂದು ಜನಗಳು ಅನೇಕ ಕಲಿಯುವಂಥ ವಿಷಯಗಳಾಗಿರ್ತದೆ. ಅದಕ್ಕಾಗಿ ನಾವು ಇಬ್ರಿಯರ ಪತ್ರಿಕೆಯನ್ನು ನಾವು ಓದುವಾಗ 10:24-25 ವಚನ ನಾವು ಓದುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ. ಇಬ್ರಿಯರ ಪತ್ರಿಕೆ 10:24-25 ನಾವು ಓದುವಾಗ ಗೊತ್ತಾಗ್ತದೆ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದು ಕೆಲವರು ರೂಢಿಯಾಗಿ ಬಿಟ್ಟುಕೊಳ್ಳುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹಲೆಲೂಯ ಹಲೆಲೂಯ. ಏನಂತೇಳಿದರೆ ಎರಡನೇದಾಗಿ ನಾವು ಗಮನಿಸ್ತೇವೆ, ಒಬ್ಬ ಮನುಷ್ಯ ವಿಶ್ವಾಸಿ ಸಭೆಯಲ್ಲಿ ಅವನು ಸ್ಫೂರ್ತಿದಾಯಕನಾಗಿರಬೇಕು. ನೀವು ಮಾಡುವಂಥ ಕ್ರಿಯೆಗಳು, ನಡವಳಿಕೆಗಳು, ಮಾತುಗಳು, ನಮ್ಮ ಪ್ರತಿಯೊಂದು ಕ್ರಿಯೆಗಳು ಸಭೆಯಲ್ಲಿ ಅದು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಿರಬೇಕು. ನಾವು ಒಂದು ವೇಳೆ ಯಾರಾದರೂ ಒಳ್ಳೆ ಅವ್ರಿಗೆ ಮಾತನಾಡಿದರೆ, ದೇವರ ವಚನದಿಂದ ನೀವು ಮಾತನಾಡಿದರೆ, ದೇವರ ಒಂದು ದೇವರ ಮಹಿಮೆಯಿಂದ ನೀವು ತುಂಬಿದವರಾಗಿ ನಿಮ್ಮ ಜೀವಿತದಿಂದ ನಿಮ್ಮ ಕುಟುಂಬದಿಂದ ಅವರು ನಿಮ್ಮನ್ನು ನೋಡಿ ಪ್ರಭಾವಿತರಾಗ್ತಾರೆ. ನಾವಿಲ್ಲಿ ನೋಡ್ತೇವೆ ಅನೇಕರು ಸಭೆಯನ್ನು ರೂಢಿಯಾಗಿ ಏನೋ ಒಂದು ಏನೋ ಸಾಂಪ್ರದಾಯಿಕವಾಗಿ ಕೂಡಿ ಬರೋದನ್ನು ಗಮನಿಸ್ತೇವೆ. ಆದರೆ ನಾವು ಆ ರೀತಿಯಲ್ಲ, ಯಾಕಂದರೆ ನಾವು ಯೇಸು ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗಿದ್ದೇವೆ. ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಸಭೆಯಲ್ಲಿ ನಾವು ಬೆಳೆಯೋರಾಗಿದ್ದೇವೆ. ಹಲೆಲೂಯ. ಸಭೆಯಲ್ಲಿ ನಾವು ಮುನ್ನುಗ್ಗೋರಾಗಿದ್ದೇವೆ. ಸಭೆಯಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಸಮೃದ್ಧಿಯ ಜೀವಿತವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗೋರಾಗಿದ್ದೇವೆ. ಅದಕ್ಕಾಗಿ ವಿಶ್ವಾಸಿಗಳ ಜೀವಿತದಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ಸಭೆಯಲ್ಲಿ ಚೆನ್ನಾಗಿ ಬೆಳೀತಾರೋ ಅವರು ಇನ್ನೊಬ್ಬರಿಗೆ ಅವರು ಸ್ಫೂರ್ತಿದಾಯಕವಾಗಿರ್ತಾರೆ. ಒಂದು ವೇಳೆ ನೀವು ಮಾತನಾಡುವಂಥ ಮಾತುಗಳಿಂದ ಅನೇಕರಿಗೆ ಒಂದು ಉತ್ತೇಜನ ಬರಬಹುದು. ನೀವು ಮಾಡುವಂಥ ಅನೇಕ ಪ್ರಾರ್ಥನೆಗಳು ಅನೇಕರ ಜೀವಿತವನ್ನು ಕಟ್ಟಬಹುದು. ನೀವು ಮಾಡುವಂಥ ಪ್ರಾರ್ಥನೆ ಅನೇಕರ ಒಂದು ಕುಟುಂಬದಲ್ಲಿ ಸಮೃದ್ಧಿ ತರಬಹುದು, ಅನೇಕರಿಗೆ ವಾಸಿ ಮಾಡಬಹುದು. ಅಯ್ಯೋ, ನೀನು ಸಭೆಯಲ್ಲಿ ನಡೆದುಕೊಳ್ತಾ ಇದ್ದೀಯಾ, ದೇವರ ವಚನದಂತೆ ನಡೆದುಕೊಳ್ತಾ ಇದ್ದೀಯಾ, ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದೀಯಾ, ಅನೇಕ ಜನರು ನಿಮ್ಮನ್ನು ನೋಡಿ ದೇವರ ಸಭೆಯ ಕಡೆಗೆ ಬರಬಹುದು. ದೇವರ ಸಭೆಯಲ್ಲಿ ಬಂದು ಅವರು ಸಹ ನಮ್ಮೊಟ್ಟಿಗೆ ಸೇರಿ ದೇವರನ್ನು ಆರಾಧನೆ ಮಾಡಬಹುದು. ಹಲ್ಲೆಲೂಯ. ಇವತ್ತು ನಾವು ಗಮನಿಸ್ತೇವೆ ಅನೇಕರು ಅನೇಕ ಒಂದು ವಿಷಯಗಳನ್ನು ಸಭೆಯಲ್ಲಿ ಬಂದರೆ ಸಾಕು, ಅವ್ರು ಹಾಗೆ ಇವರು ಹಾಗೆ ಎಂಬುದಾಗಿ ಮಾತನಾಡೋದನ್ನು ಗಮನಿಸ್ತೇವೆ. ಅಯ್ಯೋ, ಅವ್ರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಅದನ್ನೆಲ್ಲ ನಮಗೆ ಬೇಕಾಗಿಲ್ಲ. ದೇವರು ಹೇಳ್ತಾ ನಮ್ಮನ್ನು ಕರೆದಿದ್ದಾನೆ, ನಾವು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರಬೇಕು ಎಂಬುದಾಗಿ. ಹಲ್ಲೆಲೂಯ. ಪೌಲನ್ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುವ ಪ್ರಕಾರ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ. ಅಂದರೆ ಕ್ರಿಸ್ತನ ಅಂಗಗಳಾದಂಥ ನಾವು ಪ್ರತಿಯೊಬ್ಬೊಬ್ಬರು ಜವಾಬ್ದಾರಿಕೆ ಹೊತ್ತದವರಾಗಿದ್ದೇವೆ. ಸೇವೆಯ ಜವಾಬ್ದಾರಿಕೆನ ಹೊರಬಹುದು. ಅನೇಕರು ಇವತ್ತು ನಮ್ಮ ಸುತ್ತಲೂ ನಾವು ನೋಡ್ತೇವೆ, ಗಮನಿಸ್ತೇವೆ, ಸಭೆಯನ್ನು ಕಾಣದೇ ಸಮೃದ್ಧಿ ಜೀವನವನ್ನು ಹುಡುಕಿಕೊಂಡು ನಾಶನದಲ್ಲಿದ್ದಾರೆ. ನಮ್ಮ ಸುತ್ತಲಿದ್ದವರು ಅನೇಕ ಚಟಗಳಲ್ಲಿದ್ದಾರೆ, ಸಭೆಗೆ ಬರ್ತಾ ಇಲ್ಲ, ನಮ್ಮ ಜೊತೆಯಲ್ಲಿ ಫ್ರೆಂಡ್ ಆಗಿರ್ತಾರೆ, ಆದರೆ ದೇವರ ವಚನ ಗೊತ್ತಿಲ್ಲ ಅವರಿಗೆ, ಯಾವ ಜವಾಬ್ದಾರಿಕೆ ಗೊತ್ತಿಲ್ಲ ಅವರ ಜೀವನದಲ್ಲಿ, ಕಷ್ಟದಲ್ಲಿ ಕಣ್ಣೀರಲ್ಲಿದ್ದಾರೆ, ಸಾಲಗಳಲ್ಲಿದ್ದಾರೆ. ಇವತ್ತು ನಾವು ನೋಡಿದರೆ ನಮ್ಮ ಹಾಗೆ ದೇವರನ್ನು ಆರಾಧನೆ ಮಾಡೋದಿಲ್ಲ, ಆದರೆ ದೇವರು ಕರೆದನು ನಮ್ಮನ್ನು, ಅವರಿಗೆ ನಾವು ಸ್ಫೂರ್ತಿದಾಯಕವಾಗಿರಬೇಕು. ಇವತ್ತು ನೀವು ಕೇಳಿದಂಥ ವಚನದ ಹಾಗೆ ನೀವು ನಡೆಯೋದಾದರೆ ನಿಮ್ಮ ಮನೆ ಪಕ್ಕದವರು ನಿಮ್ಮನ್ನು ನೋಡಿ ದೇವರನ್ನು ಕಂಡುಕೊಳ್ತಾರೆ, ನಿಮ್ಮ ಭಾಷೆಗಳನ್ನು ಕೇಳಿ ದೇವರಿಗೆ ಮಹಿಮೆ ಪಡಿಸುತ್ತಾರೆ, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅವರ ಜೀವಿತ ಪಾಪ ಜೀವಿತ ಬದಲಾವಣೆಯಾಗಬಹುದು. ಯಾರಿಗೊತ್ತು, ದೇವರು ನಿಮ್ಮ ಮೂಲಕ ಅನೇಕ ಕಾರ್ಯಗಳನ್ನು ಮಾಡಬಹುದು. ನೀವಿರುವಂಥ ಏರಿಯಾಗಳಲ್ಲಿ ನಿಮ್ಮ ಸುತ್ತಲಿದ್ದಂಥ ಅನೇಕರು ಜಗಳ ಆಡೋದನ್ನು ನೀವು ಸಂತೋಷವಾಗಿ ಕುಟುಂಬದಲ್ಲಿ ಪ್ರಾರ್ಥನೆ, ಕುಟುಂಬದಲ್ಲಿ ಸಂತೋಷವಾಗಿ ಐಕ್ಯವಾಗಿರೋದನ್ನು ನೋಡಿ ಅವರು ನಿಮ್ಮನ್ನು ನೋಡಿ ಹೇಳಬಹುದು, ಅಯ್ಯೋ ನೀವು ಯೇಸು ಸ್ವಾಮಿಯನ್ನು ನಂಬುವವರು, ಯೇಸು ಸ್ವಾಮಿಯನ್ನು ನಡೆಯುವವರು, ಅವರ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ, ಎಷ್ಟು ಅಭಿವೃದ್ಧಿಯಾಗಿದ್ದಾರೆ, ಎಷ್ಟು ಸಂತೃಪ್ತಿಯಾಗಿದ್ದಾರೆ, ನಮಗೆ ಯಾಕೆ ಇಂಥ ತೊಂದರೆ, ಯಾಕೆ ನಮಗೆ ಇಂಥ ಸಮಸ್ಯೆ ಎಂಬುದಾಗಿ ಅನೇಕರು ನಿಮ್ಮನ್ನು ನೋಡಿ ಅವರು ಸ್ಫೂರ್ತಿಯಾಗಬಹುದು. ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಸಭೆಯಲ್ಲಿ ಕರೆದಿದ್ದಾನೆ. ಈ ಸಮಾಜದಲ್ಲಿ ಬರೀ ನಾವು ಬದುಕೋದಕ್ಕಾಗಿ ಅಲ್ಲ, ದೇವರ ಯೇಸು ಕ್ರಿಸ್ತನ ಸಭೆಗಳಾಗಿ ಅನೇಕ ಜನರನ್ನು ನಾವು ನಡೆಸುವಂತಹ ದೇವರು ನಮ್ಮನ್ನು ಕರೆದಿದ್ದಾನೆ. ಒಂದು ಮನುಷ್ಯ ಒಂದು ದೇಶಗಳನ್ನು ಆತನು ಬದಲಾವಣೆ ಮಾಡಬಹುದು. ಒಂದು ಮನುಷ್ಯನ ಮಾತು, ಒಂದೇ ಮಾತು ಅನೇಕರಿಗೆ ಅವರ ಜೀವಿತವನ್ನೇ ಬದಲಾವಣೆ ಆಗಬಹುದು. ಚಟಗಳನ್ನು ಬಿಡ್ಬೋದೇನೋ, ಕೆಟ್ಟ ಮಾತುಗಳನ್ನು ಬಿಡ್ಬೋದೇನೋ. ಅದಕ್ಕಾಗಿ ನಾವೆಲ್ಲರೂ ಇನ್ನೊಬ್ಬರಿಗೆ ನಾವು ಸ್ಫೂರ್ತಿದಾಯಕವಾಗಿರಬೇಕು. ಹಲ್ಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅಷ್ಟು ಮಾತ್ರವಲ್ಲ, ಸಭೆಯಲ್ಲಿ ಬರುವಾಗ ಈ ಮನುಷ್ಯನ ಸಮೃದ್ಧಿ ಜೀವಿತವನ್ನು ಹುಡುಕಿಕೊಂಡು ಸಭೆಯಲ್ಲಿ ಬರುವಾಗ ನಡೆಯುವಂಥ ಕಾರ್ಯಗಳೇನಂತೇಳಿದರೆ, ನಾವು ಇನ್ನೊಬ್ಬರಿಗೆ ಪ್ರೋತ್ಸಾಹದಾಯಕವಾಗಿರ್ತದೆ.
ಸಭೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರು ಪ್ರೋತ್ಸಾಹದಾಯಕವಾಗಿರುತ್ತದೆ, ಅಂದರೆ ಉತ್ಸಾಹ ಉಳ್ಳವರಾಗಿರ್ತಾರೆ, ಅವರು ಸಂತೋಷ ಉಳ್ಳವರಾಗಿರ್ತಾರೆ. ಆದಿ ಸಭೆ ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾವು ಓದುವಾಗ, ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಅದರ 46-47 ವಚನ ಓದುವಾಗ ಗೊತ್ತಾಗ್ತದೆ. ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ 46-47 ವಚನ ಹೀಗೆ ಹೇಳುತ್ತದೆ, ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿ ಇರುವಾಗ ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿದ್ದರು. ಕರ್ತನ ರಕ್ಷಣೆಯಲ್ಲಿ ಇದ್ದವರನ್ನು ದೇವರು ದಿನನಿತ್ಯವೂ ಸಭೆಯಲ್ಲಿ ಅವರು ಕಳಿಸ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಚನವನ್ನು ನೀವು ಅಧ್ಯಯನ ಓದುವಾಗ ಗೊತ್ತಾಗ್ತದೆ, ನಾವು ಯಾರೆಲ್ಲ ರಕ್ಷಣೆ ಹೊಂದಿ ದೇವರ ಒಂದು ಸಭೆಯಲ್ಲಿ ಬರ್ತಾರೋ ಅವರು ಆ ಸಭೆಯಿಂದ ಅವರಿಗೆ ಉತ್ಸಾಹವನ್ನು ಹೊಂದಿಕೊಳ್ತಾರೆ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನರು, ಪ್ರಪಂಚದಲ್ಲಿ ಎಷ್ಟೋ ವಿಶ್ವಾಸಿಗಳ ಜೀವನದಲ್ಲಿ ಉತ್ಸಾಹ ಇಲ್ಲ, ಎಷ್ಟೋ ಜೀವನಗಳಲ್ಲಿ ಐಕ್ಯವಿಲ್ಲ, ಅವರು ಒಗ್ಗಟ್ಟಾಗಿಲ್ಲ, ಸಭೆಗಳಲ್ಲಿ ಒಗ್ಗಟ್ಟಾಗಿಲ್ಲ. ಯಾಕೆ? ಅವರು ದೇವರಿಲ್ಲ, ದೇವರ ಸಭೆಗಳಲ್ಲಿ ಬರ್ತಾ ಇಲ್ಲ, ದೇವರ ಸಭೆಯಲ್ಲಿ ಬಂದಂಥ ಬೋಧನೆಗಳನ್ನು ಅವರು ಹಿಡಿದುಕೊಳ್ತಾ ಇಲ್ಲ. ಈ ಆದಿ ಸಭೆ ಪ್ರಾರಂಭವಾಗಿದ್ದಾಗ ಎಲ್ಲರೂ ಸೇರಿ ಎಲ್ಲ ಮನೆಗಳಲ್ಲಿ ಅವರು ಒಗ್ಗಟ್ಟಾಗಿ ಬರ್ತಾ ಇದ್ದರು, ಪ್ರಾರ್ಥನೆ ಮಾಡ್ತಾ ಇದ್ದರು. ಪ್ರತಿದಿನ ಅವರು ರೊಟ್ಟಿ ಮುರಿತಾ ಇದ್ದರು, ಕರ್ತನ ಮೇಜನ್ನು ತೆಗೆದುಕೊಂಡು ಬರ್ತಾ ಇದ್ದರು. ಅವಾಗ ಎಲ್ಲ ಜನರವರನ್ನು ನೋಡಿ ಮನುಷ್ಯರ ದಯೆ ಅವರ ಮೇಲೆ ಬರ್ತಾ ಇತ್ತು, ಮತ್ತು ಯಾರೆಲ್ಲ ಯೇಸುಕ್ರಿಸ್ತರನ್ನು ನಂಬಿದಾರೋ ಆ ಸಭೆಯಲ್ಲಿ ದೇವರು ಅವರನ್ನು ತಂದು ಸೇರಿಸ್ತಾ ಇದ್ದ. ಹಲ್ಲೆಲೂಯಾ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಪ್ರಿಯರೇ, ನಾವೆಲ್ಲರನ್ನ ದೇವರು ಜವಾಬ್ದಾರಿಗೆ ಕೊಟ್ಟಿದ್ದಾನೆ. ನಾವೆಲ್ಲರೂ ಇನ್ನೊಬ್ಬರಿಗೆ ನಾವು ಸ್ಫೂರ್ತಿದಾಯಕವಾಗಿರಬೇಕು, ಹೌದು. ಆದರೆ ನಾವೆಲ್ಲರೂ ಸಭೆಯಲ್ಲಿ ಬರುವಾಗ ನಮ್ಮೊಟ್ಟಿಗೆ ಅನೇಕ ಆತ್ಮಗಳನ್ನು ದೇವರು ಸಹ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ತಿಂಗಳು ನಾವೇ ಬರೀ ನಾವು ರೊಟ್ಟಿ ತೆಗೆದುಕೊಳ್ಳೋದಲ್ಲ, ನಮಗೆ ಪರಿಚಯ ಇರುವವರು, ನಮಗೆ ಪರಿಚಯ ಇಲ್ಲದವರು ಅನೇಕರನ್ನು ಸಭೆಗೆ ಕರೆದುಕೊಂಡು ಬರುವಂಥದ್ದು, ಅನೇಕರೇ ದೇವರ ರಾಜ್ಯದ ಕಡೆಗೆ ನಡೆಸುವಂಥ ಜವಾಬ್ದಾರಿಕೆಯು ಸಹ ನಮ್ಮ ಮೇಲೆ ಇದೆ. ಆ ಸಭೆಯಲ್ಲಿ ಬರುವಾಗ ನಾವು ನೋಡ್ತೇವೆ, ಹೊಸ ಸಭೆಯಲ್ಲಿ ಎಲ್ಲರೂ ಕೂಡಿ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದರು. ಇವತ್ತು ದೇವರನ್ನು ಮಹಿಮೆ ಪಡಿಸೋರು ಎಲ್ಲಿ? ದೇವರಿಂದ ಉತ್ಸಾಹ ಪಡೆದುಕೊಳ್ಳೋರು ಎಲ್ಲಿ? ಅಯ್ಯೋ, ಅದು ತುಂಬ ಕಡಿಮೆ ಆಗಿದೆ ಈ ಲೋಕದಲ್ಲಿ. ಯಾಕಂದರೆ ಅದು ಎಲ್ಲಿ ಸಿಗುತ್ತದೆ? ಯಾವ ಈ ಸಂತೋಷ ಎಲ್ಲಿ ಸಿಗುತ್ತದೆ? ಅದು ಕೇವಲ ದೇವರ ಸಭೆಯಲ್ಲಿ ಬರುವಾಗ ಮಾತ್ರ, ದೇವರ ಸಭೆಯಾಗಿ ಕೂಡುವಾಗ ಮಾತ್ರ, ಎಲ್ಲರೂ ಸೇರಿ ಐಕ್ಯವಾಗಿರುವಾಗ ಮಾತ್ರ ಆ ಒಂದು ಪರಿಶುದ್ಧಾತ್ಮನ ಕಾರ್ಯಗಳು ನಡೀತದೆ. ಪರಿಶುದ್ಧಾತ್ಮನ ಕಾರ್ಯ ಎಲ್ಲಿ ನಡೀತದೋ, ಯಾವ ವ್ಯಕ್ತಿಯಲ್ಲಿ ನಡೀತದೋ, ಯಾವ ಕುಟುಂಬದಲ್ಲಿ ನಡೀತದೋ, ಅವರ ಜೀವನದಲ್ಲಿ ಸಮೃದ್ಧಿಯನ್ನು ಅವರು ಕಾಣ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಆತ್ಮಿಕವಾಗಿ ಸಮೃದ್ಧಿ ಹೊಂದೋದಾದರೆ ಲೌಕಿಕವಾಗಿಯೂ ಸಹ ನಾವು ಸಮೃದ್ಧಿ ಹೊಂದುವವರಾಗಿದ್ದೇವೆ. ಒಂದು ಉದಾಹರಣೆ ನಾವು ನೋಡೋದಾದರೆ ಯೋಬನ ಜೀವಿತವನ್ನು ತೆಗೆದುಕೊಳ್ಳ್ರಿ. ಯೋಬನ ಜೀವಿತದಲ್ಲಿ ಯಾವಾಗಲೂ ಅವನ ಕುಟುಂಬದಲ್ಲಿ ಅವನು ಎಲ್ಲರನ್ನ ಸೇರಿ ಅವರಿಗಾಗಿ ಬಲಿಗಳನ್ನು ಅರ್ಪಿಸುವವನಾಗಿದ್ದ. ತನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿದರು ಎಂಬುದಾಗಿ ದೇವರ ಮುಂದೆ ಅವನು ಅರಿಕೆ ಮಾಡುವವನಾಗಿದ್ದ. ಅಂದರೆ ಪ್ರತಿದಿನ ಅವನು ಬಲಿಗಳನ್ನು ಅರ್ಪಿಸಿ ದೇವರನ್ನು ಆರಾಧನೆ ಮಾಡಿ ದೇವರ ಒಂದು ಪ್ರಸನ್ನತೆ ಅವನ ಕುಟುಂಬದಲ್ಲಿನೇ ಕಾಣುವವನಾಗಿದ್ದ. ಅವನಿಗೆ ಕಷ್ಟ ಬಂದರೂ ಸಹ ಎರಡರಷ್ಟು ಅಭಿವೃದ್ಧಿ ಅವನು ಹೊಂದುತ್ತಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ದೇವ ಮಕ್ಕಳಾಗಿರ್ಬೋದು, ಒಂದು ವೇಳೆ ಏನಾದರೂ ನಷ್ಟಗಳಾಗಿರ್ಬೋದು, ಏನೆಲ್ಲ ನೀವು ಕಳೆದುಕೊಂಡಿರಬಹುದು, ಈಗೋ ದೇವರ ನೀವು ಇರುವಂಥ ಸ್ಥಳಗಳಲ್ಲಿ ನೀವು ಸಭೆಯಾಗ್ರಿ, ನೀವಿರುವಂಥ ಸಭೆಗೆ ನೀವು ಹೋಗ್ರಿ, ದೇವರು ನಿಮ್ಮನ್ನು ಡಬಲ್ ಆಗಿ ಎರಡರಷ್ಟು ಆತನ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರಿ, ಯಾವಾಗಲೂ ಸಭೆಯಲ್ಲಿ ಬರುವುದಾದರೆ ಸಭೆಯ ಅದು ಪ್ರೋತ್ಸಾಹ ಕೊಡುವಂಥದ್ದಾಗಿದೆ. ಸಭೆಯಲ್ಲಿ ನಾವು ಆತ್ಮಿಕವಾಗಿ ಪ್ರೋತ್ಸಾಹ ಹೊಂದೋದಾದರೆ ಶಾರೀರಿಕವಾಗಿ ಲೋಕದ ಎಲ್ಲವನ್ನು ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ನಿಮಗೆಲ್ಲವೂ ಸಿಗುತ್ತದೆ ಎಂಬುದಾಗಿ. ಆದರೆ ಇವತ್ತಿನ ಸಭೆಗಳಲ್ಲಿ, ಇವತ್ತಿನ ಜನರು ದೇವರ ಒಂದು ಆಶೀರ್ವಾದ, ದೇವರ ಸಭೆಯಲ್ಲಿದ್ದಂಥ ಆ ಒಂದು ಸಮೃದ್ಧಿಯನ್ನು ಹುಡುಕ್ತಾ ಇಲ್ಲ, ಲೋಕದ ಸಮೃದ್ಧಿಯನ್ನು ಹುಡುಕುವವರಾಗಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ಪರಲೋಕದಲ್ಲಿ ದೇವರು ನಿರ್ಣಯ ಮಾಡಿ ಸಭೆಯಲ್ಲಿ ಸಭೆಯ ಮೂಲಕ ಇಟ್ಟಂಥ ಈ ಸಮೃದ್ಧಿಯನ್ನು ಅನೇಕರು ಹೊಂದಿಕೊಳ್ಳದೇ ವಿಫಲರಾಗ್ತಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಕೂಡಿ ಬಂದಂಥ ದೇವ ಜನರೇ, ಇವತ್ತು ಮುಂಜಾನೆ ಪ್ರತಿಯೊಬ್ಬರು ಒಂದು ತೀರ್ಮಾನ ಮಾಡಿಕೊಳ್ಬೇಕು. ಇವತ್ತು ಪ್ರತಿಯೊಬ್ಬರು ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನನಗಾಗಿ ಇಟ್ಟಂಥ ಸಮೃದ್ಧಿಯನ್ನು ಇವತ್ತು ನಾನು ಹೊಂದಿಕೊಳ್ಳಲು ಏನು ಮಾಡಲಿ, ನಾನು ಯಾವ ಹೆಜ್ಜೆಯಲ್ಲಿ ನಡೆಯಲಿ, ಹೌದು ನನಗಾಗಿ ಇಟ್ಟಂಥ ಜವಾಬ್ದಾರಿಕೆ ಇವತ್ತಿನಿಂದ ನಾನು ನಿರ್ವಹಿಸ್ತೇನೆ, ಇವತ್ತಿನಿಂದ ನಾನು ಇನ್ನೊಬ್ಬರಿಗೆ ನಾನು ಸ್ಫೂರ್ತಿದಾಯಕನಾಗಿರ್ತೇನೆ ಎಂಬುದಾಗಿ ನಮ್ಮನ್ನು ನಾವು ತಿಳಿದುಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಪ್ರತಿಯೊಬ್ಬರು ಇರುವಂಥ ಸ್ಥಳಗಳಲ್ಲಿ ಎಲ್ಲರೂ ನಾವು ಸಿರಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ನಾವು ದೃಷ್ಟಿಸೋಣ. ಇವತ್ತಿನ ವಚನದಲ್ಲಿ ನಾವು ಗಮನಿಸ್ತೇವೆ, ಸಭೆಯಲ್ಲಿನೇ ನಮಗೆ ಸಮೃದ್ಧಿ ಇದೆ. ಲೋಕದಲ್ಲಿ ಹುಡುಕಿಕೊಂಡು ಅನೇಕ ಸಾರಿ ಹೋಗ್ತಾ ಇದ್ದಿದ್ದೇವೆ, ಆ ಸಮೃದ್ಧಿ ಬರ್ತಾ ಇಲ್ಲ.
ಯಾಕಂತೇಳಿದ್ರೆ ನಾವು ಯೇಸು ಕ್ರಿಸ್ತನೇ ಸಭೆಯಾಗಿದ್ದಾನೆ, ನಾವು ಅಂಗಗಳಾಗಿದ್ದೇವೆ, ಆತನೇ ಸಮೃದ್ಧಿಯಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ಈ ಲೋಕಕ್ಕೆ ಸಮೃದ್ಧಿಯನ್ನು ಕೊಡಲು ಬಂದಿದ್ದೇನೆ. ಅದು ನಿಲ್ಲುವಂಥದ್ದಾಗಿದೆ ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ. ನಾವು ನಂಬಿದ ಯೇಸುವಲ್ಲಿನೇ ಸಮೃದ್ಧಿ ಜೀವಿತ ಇದೆ, ಲೋಕದಲ್ಲಿ ಹುಡುಕುವಂಥದ್ದು ಏನೂ ಇಲ್ಲ. ಇವತ್ತು ನೀವು ದೇವರ ಮಕ್ಕಳಾಗಿ ದೇವರಿಗೆ ನೀವು ನಡೆದುಕೊಳ್ಳೋದಾದರೆ ಆ ಸಮೃದ್ಧಿಯಾದಂಥ ಜೀವಿತವನ್ನು ನೀವು ಹೊಂದ್ಕೊಳ್ತೀರಾ. ಎಲ್ಲರೂ ನಾವು ಇರುವಂಥ ಪ್ರತಿಯೊಬ್ಬರು ಕರಗಳನ್ನು ಮೇಲೆತ್ತಿ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಆತನನ್ನು ಬಯಸೋಣ, ಎಲ್ಲರೂ ಬೇಡಿಕೊಳ್ಳೋಣ. ದೇವರೇ, ಇಲ್ಲಿಯವರೆಗೂ ಲೋಕಕ್ಕಾಗಿ ನಾನು ಹೋಗಿರ್ಬೋದು, ಸಭೆಯಾಗಿರ್ಬೋದು, ಸಭೆಯ ಕಾರ್ಯಗಳಿಗೆ ದೇವರೇ ನಾನು ಒಳಪಡದಂತೆ ನೀನು ಕೊಟ್ಟಂಥ ಒಂದು ಅಭಿವೃದ್ಧಿ ಜೀವಿತ, ಸಮೃದ್ಧಿ ಜೀವಿತವನ್ನು ಕಳೆದುಕೊಂಡು ದೇವರೇ ಲೋಕದಲ್ಲಿಯೂ ಲೋಕದ ವಸ್ತುಗಳಲ್ಲಿ ನಾನು ಹುಡುಕ್ಲಿಕ್ಕೆ ಹೋಗಿರ್ಬೋದು. ಆದರೆ ಇವತ್ತು ನಾನು ತೀರ್ಮಾನ ಮಾಡ್ತೇನೆ ದೇವರೇ, ಈ ಸಭೆಯಲ್ಲಿನೇ ನೀನು ಇಟ್ಟಿದೆಯಾ, ನನ್ನನ್ನು ಸಭೆಯಾಗಿ ಕರೆದಿದ್ದಿ ದೇವರೇ, ನಾನು ಇವತ್ತು ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ. ಎಲ್ಲರೂ ಪ್ರತಿಯೊಬ್ಬರು ಬಾಯಿಗಳನ್ನು ತೆರೆದು ಒಪ್ಪಿಸ್ಕೊಟ್ಟು ಆತನಿಗೆ ಹೇಳೋಣ. ಆತನು ಪರಿಶುದ್ಧನಾ ದೇವರು, ಆತನು ಎಲ್ಲವನ್ನು ನಮಗೆ ಅನುಗ್ರಹಿಸಿದಂಥ ದೇವರು. ಆತನ ಕಡೆಗೆ ಕರಗಳನ್ನು ಚಾಚಿ ಎಲ್ಲರೂ ಹೇಳೋಣ, ಇಮ್ಮಾನುವೇಲರೇ, ಹಾಲೆಲೂಯ, ನಮ್ಮ ಸಭೆಯಲ್ಲಿರುವಂಥವನೇ, ನಮ್ಮ ಆರಾಧನೆಯಲ್ಲಿರುವಂಥ ದೇವರೇ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಆತನೊಬ್ಬನೇ ನಿರಂತರನು, ನಿರಂತರನು, ಎಲ್ಲೋಲಂ ದೇವನಾದಂಥ ದೇವರು. ಹಾಲೆಲೂಯ, 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 ಎಲ್ಲೋಲಂ ದೇವನೇ, ಆರಾಧನೆ ನಿರಂತರ ದೇವನೇ, ಆರಾಧನೆ ಎಲ್ಲರೂ ಸೇರಿ, ಎಲ್ಲೋಲಂ ದೇವನೇ, ಆರಾಧನೆ ನಿರಂತರ ದೇವನೇ, ಆರಾಧನೆ ಎಲ್ಲರೂ ಸೇರಿ, ನಿತ್ಯ ದೇವನು ಪರಿಶುದ್ಧನು, ನೀ ಪರಿಶುದ್ಧ, ಪರಿಶುದ್ಧ ಶಡಾಯ ದೇವನೇ, ಆರಾಧನೆ ಸರ್ವಶಕ್ತನೆ, ಆರಾಧನೆ ಸರ್ವಸೃಷ್ಟಿ ಕರ್ತನೆ, ಸರ್ವಲೋಕವನ್ನು ಆಳುವವನೇ, ಸರ್ವಸೃಷ್ಟಿ ಸರ್ವಲೋಕವನ್ನು ಆಳುವವನೇ.
ప్రకటించుదమైన పరిశుద్ధుడైన దేవుడు మనల్ని సృష్టించి మనల్ని నిర్మించి ఏకము చేసి ఐక్యపరిచినటువంటి దేవునికి మనల్ని మనము దేవునికి సమర్పించుకుందామా? ఒక బాధ్యత జవాబుదారిని మనకు దేవుడు నేర్పిస్తా ఉన్నా. బలహీనులను బలపరచుడి అని, కృంగిన వారిని లేవనెత్తి ప్రోత్సహించుడి అని మనందరినీ దేవుడు నిర్మించుకున్నది. ఒకరికి ఒకరి పట్ల స్ఫూర్తిదాయకమైనటువంటి వారముగా జీవించుటే కాదు, ఒకరి ఒకరి పట్ల మనమందరము కలిసి ఒక ఉత్సాహమైనటువంటి దేవుని సహవాసములో, దేవుని యొక్క సంఘములో ఏకమై ఉండి ఈ లోకములో సాక్షులుగా ఉండాలని దేవుడు నిర్మించుకుని ఉన్నాడు. నీవు నేను దేవుని యొక్క సంఘముగా, ఆయన చర్చిగా పిలువబడిన మనకందరికీ ఒక బాధ్యతను దేవుడు నేర్పుచు ఉన్నాడు. జవాబుదారి బలపరచుట నిమిత్తమై ఒకరి ఒకరి పట్ల ఏకత్వము కలిగి, ప్రేమ కలిగి, అందరూ కలిసి జీవించడం వలన ఒక బలాన్ని పొందుకునగలమని అబ్రహాములు పిలిచిన దేవుడు, ఇజ్రాయేలు జనాంగముగా ఉండడానికే దేవుడు ఉద్దేశించాడు. యేసయ్య ఒంటరిగా వచ్చి అనేకులను పిలువనంపించి నిన్ను మనల్ని అందరినీ కూడా రక్షించుకొని ఉన్నది. ఒకరి ఒకరి పట్ల స్ఫూర్తి ప్రేరణ కలిగి ఉండుట నిమిత్తమా ఈరోజు దేవుని మందిరమునకు వచ్చుటకై, ఉత్సాహమును ఆయన సహవాసములో కలిగి ఉండుటకై ఉండేటువంటి ఆనందమును, ఆయన ఇచ్చుచు ఉన్నటువంటి సమృద్ధి దానిలో ఉన్నదని మనము నేర్చుకుని ఉన్నాం. పరిగెత్తుదాము దేవుని దగ్గరికి ఏకమై ఉండుటక. యేసయ్య మీకు వందనాలు తండ్రి, మీ కృతజ్ఞత స్తోత్రములు. ఇది కాల సమయంలో దైవసేన నిలబెట్టుకొని మీరు మాతో మాట్లాడి నీ వాక్యం ద్వారా దర్శించినందుకు స్తోత్రాలు. ఆరాధనను మీరు దీవించినందుకు వందనాలు. మీరు మహిమ పొందుకున్నందుకు స్తోత్రాలు అయ్యా. మమ్మల్ని అందరినీ కూడా నీ మందిరంలో చేర్చబడి ఏకము చేసి ఈ పరిశుద్ధమైన సహవాసమును మాకు ఇచ్చినందుకు వందనాలు. నైనా అనేకులు ఆన్లైన్ ద్వారా, నైనా వేరే వేరే స్థితి పరిస్థితుల్లో నుంచి, ప్రాంతంలో నుంచి ఈ యొక్క వాక్యమును విని ఉన్నారు. వారందరి జీవితాల్లో ఫలభరితమైన కార్యమును మీరు జరిగించమని ప్రార్థిస్తూ ఉన్నాం. సమృద్ధి అయినటువంటి జీవితము ఏకత్వములో ఉన్నది అని, ఐక్యతలో ఉన్నదని, ఒక అయినా బాధ్యత కలిగినటువంటి దానిలో ఉన్నదని మేము నేర్చుకున్నటువంటి పాఠాలను వారి జీవితాల్లో మీరు నెరవేర్చమని ప్రార్థిస్తూ ఉన్నాము. ఇప్పుడు వచ్చిన మమ్మల్ని అందరినీ కూడా నీ వాక్యము చేత సమాధానపరిచి, ఉజ్జీవపరిచి, మేమందరము హృదయంలో దాచిపెట్టుకుని నైనా నీ ఉచ్చుచున్న సమృద్ధి అనే జీవితం వైపు మేము మరలించడానికి సహాయము చేయమని, మరి మమ్మల్ని ముట్టి దర్శించి ఆరోగ్యమును, బలాన్ని, మా సంఘమును, నైనా ప్రభా సేవను మీ చేతులకు అప్పగించుకొనుచు. యేసు అతి పరిశుద్ధమైన నామములో ప్రార్థించి వేడుకొని చూపునామా తండ్రి, ఆమే. నా ప్రాణమా యెహోవాను సన్నతించుము, నా అంతరంగమునున్న సమస్తమైన పరిశుద్ధ నామమును సన్నతించుము, నా ప్రాణమా యెహోవాను సన్నతించుము అని చేసిన ఉపకారములు దేనిని మరువకము. ఇప్పుడు మన తండ్రి యొక్క ప్రేమ, ఆయన ప్రియకుమారుడైన యేసు క్రీస్తు కృప, పరిశుద్ధ ఆత్మని యొక్క అన్యోన్యమైన సహవాసము, శాంతి, సమాధానము, ప్రేమ, ఐక్యత మాతో, మా కుటుంబముతో, మా సంఘములతో ఇప్పుడు ఎల్లప్పుడు సదాకాలము తోడై ఉండి నడిపించి ఆదరించునుగాక. ఆమేన్, ఆమేన్, ఆమేన్. దేవుడు మనందరినీ కూడా దీవించి తన వెనికిడిలో మనందరినీ సమృద్ధి అయిన జీవితం వైపు నడిపించునుగాక.